ಮೈಸೂರು ನವೆಂಬರ್ 14 ಚಾಮುಂಡಿ ಬೆಟ್ಟದಲ್ಲಿನ ಭೂ ಕುಸಿತದ ಕುರಿತು ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಶ್ರೀಗಿರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ಚಾಮುಂಡಿ ಬೆಟ್ಟದಲ್ಲಿನ ಭೂ ಕುಸಿತವು ಯಾವುದರಿಂದ ಸಂಭವಿಸಿದೆ ಎಂಬುದನ್ನು ಗಮನಿಸಬೇಕು. ಹವಾಮಾನ ವೈಪರೀತ್ಯ ಅಥವಾ ಚಾಮುಂಡಿ ಬೆಟ್ಟದ ಸುತ್ತಮುತ್ತಲು ಬಡಾವಣೆಗಳು ನಿರ್ಮಾಣವಾಗುತ್ತಿರುವುದರಿಂದ ಈ ರೀತಿ ಭೂ ಕುಸಿತ ಸಂಭವಿಸುತ್ತಿರಬಹುದು. ಸರ್ಕಾರ ಈ ಕೂಡಲೇ ತಜ್ಞರ ಸಮಿತಿಯನ್ನು ರಚಿಸಿ ಸಲಹೆ ಸೂಚನೆಗಳನ್ನು ಪಡೆದು ಕ್ರಮ ಕೈಗೊಳ್ಳುವುದು ಸೂಕ್ತ ಎಂದು ತಿಳಿಸಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜಯ ಅರಸ್, ಶ್ರೀಗಿರಿ ನ್ಯೂಸ್, ಮೈಸೂರು. ಸಚಿವರು ಬಂದಿದ್ದರು, ಇದ್ರ ಬಗ್ಗೆ ಈಗ ಚಾಮುಂಡಿ ಬೆಟ್ಟದಲ್ಲಿ ಭೂಕುಸಿತ ಏನಕ್ಕೆ ಆಗ್ತಿದೆ ಅಂತ ಹೇಳಿ ನಮ್ಮ ಪರಿಸರ ತಜ್ಞರು ಯಾರು ಇರ್ತಾರೆ ಅವರು ಅದಕ್ಕೆ ಕಾರಣಗಳನ್ನು ಹೇಳಬೇಕಾಗಿದೆ. ಯಾತಕ್ಕೆ ಅಲ್ಲಿ ಹೆಚ್ಚು ಕನ್ಸ್ಟ್ರಕ್ಷನ್ ಮಾಡ್ತಿರೋದ್ರಿಂದ ಆ ಬೆಟ್ಟದ ಸುತ್ತಮುತ್ತ ಲೇಔಟ್ಗಳು ಬರ್ತಿರೋ ಕಾರಣನ ಅಥವಾ ಹವಾಮಾನ ವೈಪರೀತ್ಯದಿಂದ ಬರ್ತಿರೋವಂಥ ಅತಿಯಾದ ಮಳೆ ಕಾರಣನ, ಹಾಗಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿ ಒಂದು ಸವಿಸ್ತಾರವಾದಂಥ ವರದಿ ಕೊಡಬೇಕಾಗಿದೆ ತಜ್ಞರು. ತಜ್ಞರು ವರದಿ ಕೊಟ್ಟ ಮೇಲೆ ಅದರ ಆಧಾರದ ಮೇಲೆ ಸರ್ಕಾರ ಅದಕ್ಕೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದೆ. ಸರ್, ಇದು ಎರಡನೇ ಬಾರಿ ಆಗ್ತಿರೋದು ಅಲ್ಲಿ, ಅದು ತಜ್ಞರು ಇನ್ನೂ ಯಾವುದೇ ರೀತಿ ಕ್ರಮ ತಗೊಂಡಿಲ್ವ ಅಂದರೆ ಅವ್ರು ಏನು ಇನ್ನೂ ರಿಪೋರ್ಟ್? ತಜ್ಞರು ಕ್ರಮ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಒಂದು ತಜ್ಞರ ಕಮಿಟಿ ಮಾಡಬೇಕಲ್ಲ, ಅವ್ರು ಮಾಡಿದಾರೆ ಇಲ್ವ ನನಗೆ ಗೊತ್ತಿಲ್ಲ, ಅದಕ್ಕೆ ಮಾಹಿತಿ ಇಲ್ಲ. ಆದರೆ ಸರ್ಕಾರ ಆದಷ್ಟು ಬೇಗ ಒಂದು ತಜ್ಞರ ಸಮಿತಿಯನ್ನು ಮಾಡಿ ವರದಿ ತೆಗೆದುಕೊಂಡು ಅದ್ರ ಬಗ್ಗೆ ಏನಾದರೂ ಒಂದು ಕ್ರಮ ತೆಗೆದುಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.